ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ವಿವಿಧ ಧಾರ್ಮಿಕ ಸಂಘಟನೆಗಳಿಂದ ಕಾರ್ಮಿಕರ ದಿನವನ್ನು ಆಚರಿಸಲಾಯಿತು. ತುಮಕೂರಿನಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಅಂತಾರಾಷ್ಟೀಯ ಕಾರ್ಮಿಕರ ದಿನವನ್ನು ಆಚರಿಸಲಾಯಿತು. ಟೌನ್ ಹಾಲ್ ವೃತ್ತದಲ್ಲಿ ಸಿಐಟಿಯು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೇ ದಿನಾಚರಣೆಯನ್ನು ಪ್ರಗತಿಪರ ಚಿಂತಕ ಕೆ ದೊರೆರಾಜ್ ಉದ್ಘಾಟಿಸಿದರು. ಮೇ 1ರಂದು ಕಾರ್ಮಿಕರು ಸಂಭ್ರಮ ಪಡುವ ದಿನವಾಗಿದೆ. ಎಡಪಂಥೀಯ ಚಿಂತನೆಗಳು ಇಲ್ಲದಿದ್ದರೆ ಕಾರ್ಮಿಕ ಸಂಘಟನೆಗಳ ಹೋರಾಟವೇ ಇಲ್ಲದಂತಾಗುತ್ತಿದೆ ಎಂದು ಕೆ ದೊರೆರಾಜ್ ಹೇಳಿದರು. ಕಾರ್ಮಿಕರ ಪರವಾಗಿ ಹೋರಾಟ ನಡೆಸಿದ ಹಿರಿಯ ಕಾರ್ಮಿಕ ಮುಖಂಡರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು. ಅವರೆಲ್ಲ ಒಂದು ದಿನ ಸಂಭ್ರಮ ಪಡುವಂತಹ ದಿನವೂ ಅದು. ಈ ಸಂಭ್ರಮ ಎಂಥದ್ದೆಂದರೆ ನೋಡಬಹುದು, ಈ ಮೇ ತಿಂಗಳ ಬಿರು ಬಿಸಿಲಿನಲ್ಲಿ ಮಳೆ ಹನಿ ಬಿದ್ದ ಕೂಡಲೇ ಗುಲ್ಮಹರ್ ಕೆಂಪು ಹೂಗಳು ಆಡುತ್ತವ, ಬಹಳ ಆಹ್ಲಾದಕರವಾಗಿರ್ತವ. ಬಿರು ಬಿಸಿಲಿನ ಕಾಲದಲ್ಲಿ ಗುಲ್ಮಹರ್ ಕೆಂಪು ಹೂಗಳು ಆಡುತ್ತವ. ಇದು ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಅತಿ ಹೆಚ್ಚಿನ ಜವಾಬ್ದಾರಿ ಚೈತನ್ಯಗಳನ್ನ ತುಂಬುವಂತಹ ಕಾಲ. ಆ ರೀತಿ ನಾವು ಈ ಮೇ ದಿನವನ್ನ ಸಂಭ್ರಮ ರೀತಿಯಲ್ಲಿ ಆಚರಣೆ ಮಾಡಬೇಕಾಗ್ತದೆ. ಮೇ ತಿಂಗಳ ಈ ವಿಶೇಷತೆಯ ಜೊತೆಗೆ ಇವತ್ತು ಕಾರ್ಮಿಕ ದಿನಾಚರಣೆ ವಿಶ್ವಾದ್ಯಂತ ಆಚರಣೆ ಮಾಡುವಾಗ ಶತಮಾನ ಮೀರಿದ ಈ ಹೋರಾಟಗಳು ಪ್ರಾರಂಭ ಆಗಿದೆ ಎಡಪಂಥೀಯ ಚಿಂತನೆಗಳಿಂದ ಎನ್ನುವಂಥದ್ದನ್ನು ಕೂಡ ನಾವು ಮನ್ನಾ ಮಾಡ್ಕೋಬೇಕಾಗುತ್ತೆ. ಎಡಪಂಥೀಯ ಚಿಂತನೆಗಳು ಇಲ್ಲದೆ ಹೋದ್ರೆ ಈ ಜಗತ್ತಿನಲ್ಲಿ ಕಾರ್ಮಿಕ ಹೋರಾಟಗಳು ಸಂಘಟನೆಗಳು ನಡೀತಾನೆ ಇರಲಿಲ್ಲ ಅನ್ನುವಂತಹ ಸತ್ಯವನ್ನು ಕೂಡ ನಾವು ತಿಳ್ಕೋಬೇಕಾಗ್ತದೆ. ಹೀಗೆ ಶತಮಾನದ ಈ ಹೋರಾಟಗಳಲ್ಲಿ ಕಾರ್ಮಿಕರಿಗಾಗಿ ಕಾರ್ಮಿಕ ಮುಖಂಡ ಸೈಯದ್ ಮುಜೀಬ್ ಮಾತನಾಡಿ, ಸಿಐಟಿಯು ಪ್ರಾರಂಭವಾಗಿ 100ನೇ ವರ್ಷ ತಲುಪಿದ್ದು ಈ ಘಟನೆಯು ಕಾರ್ಮಿಕರ ಹಿತಕ್ಕಾಗಿಯೇ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಿಐಟಿಯು ಮುಖಂಡರಾದ ಬಿ ಉಮೇಶ್, ಎನ್ ಕೆ ಸುಬ್ರಹ್ಮಣ್ಯ, ನಂಜುಟ್ ಸ್ವಾಮಿ, ಲೋಕೇಶ್, ಶಿವಲಿಂಗಯ್ಯ, ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಚರ್ಚ್ ಸರ್ಕಲ್ ಬಳಿ ಎಐಯುಟಿಯುಸಿ ಮತ್ತು ಎಐಟಿಯುಸಿ ಕಾರ್ಮಿಕ ಸಂಘಟನೆಗಳ ವತಿಯಿಂದ ಜಂಟಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ತುಮಕೂರು ವಿಜ್ಞಾನ ಕೇಂದ್ರದ ಅಧ್ಯಕ್ಷ ಹಾಗೂ ಪರಿಸರವಾದಿ ಸಿ ಯತಿರಾಜ್ ಉದ್ಘಾಟಿಸಿ, ಬದುಕಿಗಾಗಿ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟದ ಫಲವಾಗಿ ಅಲ್ಪಸ್ವಲ್ಪ ಗೌರವಧನ ದೊರೆತಿದೆ ಎಂದರು. ಎಐಟಿಯುಸಿ ರಾಜ್ಯ ಕಾರ್ಯದರ್ಶಿ ಗಿರೀಶ್, ನಾಗಲಕ್ಷ್ಮಿ ಕಂಬೇಗೌಡ, ಮಂಜುಳಾ, ಅಶ್ವಥ್ ನಾರಾಯಣ್ ಮತ್ತಿತರರು ಮೇ ದಿನಾಚರಣೆ ಕುರಿತು ಮಾಹಿತಿ ನೀಡಿದರು. ನೇರು ಮಾಡಬೇಕು, ಬೇಕು ಕಾರ್ಯಕ್ರಮ ಕೂರಿಸಬೇಕು, ಅಡುಗೆ ಮಾಡಿಸ್ಬೇಕು, ಎಲ್ಲ ಮಾಡಿಸಾಗ್ತದೆ. ಏ ಯಾರಿಲ್ಲ, ಜನನೇ ಬಂದಿಲ್ಲ ಅಂತ ಯಾರು ತಿಳಬೇಕು? ಯಾರು ಜವಾಬ್ದಾರಿ? ಯಾರು ಜನಾಗ್ತಾ ಇದೆ ಕಾರ್ಮಿಕ ಅಂತ ಮಾಡ್ಕೊಳ್ಳಿ ಅಂತ ಭವಿಷ್ಯ ತಿಳ್ಕೊಳ್ಳಿ. ನೀವೇನಾದ್ರೂ ಕನಸು ಬಂದಿದ್ದಕ್ಕೆ ಜಾರದೆ ಮುಂದೆ ಬೆಟ್ಟದ ಮೂಲಿ ಅಂತಕ್ಕಂತ ಇತಿಹಾಸ ಇದೆ, ಇತಿಹಾಸವನ್ನು ಮರುಕಳಿಸಬೇಕಾಗುತ್ತೆ. ಮತ್ತೆ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಶುರು ಮಾಡಬೇಕಾಗುತ್ತೆ. ಈಗಾಗಲೇ ಮಾಡಬೇಕಾಗಿದೆ, ಅವಶ್ಯಕತೆ ಏನಿಲ್ಲ. ನೋಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ಅಧಿಕಾರದಲ್ಲಿರುವಂತಹ ಪಕ್ಷಗಳು ಸಂಪೂರ್ಣವಾಗಿ ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಆಗಿದ್ದಾವೆ, ಬಂಡವಾಳದ ಪರವಾಗಿದ್ದಾವೆ. ಸೊ ನಾವು ಏನ್ ಮಾಡಕ್ ಆಗಲ್ಲ ಅನ್ಕೊಳ್ಳೋ ಸಮಯ ಅಲ್ಲ. ಉದ್ಘಾಟಕರಾಗಿ ಆಗಮಿಸುವಂತ ಎತಿರಾ ಸರ್ ಹೇಳಿದ್ರು, ಇವತ್ತು ನಮ್ಮ ಒಂದು ಇತಿಮಿತಿಗಳನ್ನು ಕೂಡ ನಮ್ಮ ಹೋರಾಟದಲ್ಲಿ ಇರುವಂತದ್ದನ್ನ ನಾವು ಇವತ್ತು ವಿಮರ್ಶೆ ಮಾಡಬೇಕಾಗಿದೆ. ಚಿಂತಾಮಣಿ ತಾಲೂಕು ಪ್ರಸಿದ್ದ ಯಾತ್ರಾ ಸ್ಥಳ ಹಜಾರತ್ ಅಮ್ಮಚಾನ್ ಬಾಬಾಚಾನ್ ದರ್ಗಾದಲ್ಲಿ ಇಡೀ ರಾತ್ರಿ ವಿದ್ಯುತ್ ಇಲ್ಲದೆ ಭಕ್ತರು ಪರತಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಪ್ರಸಿದ್ದ ಯಾತ್ರಾ ಸ್ಥಳವಾದ ಹಜಾರತ್ ಅಮ್ಮಚಾನ್ ಬಾಬಾಚಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದು, ಆದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಭಕ್ತಾದಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಲವಾರು ಬಾರಿ ವಕ್ಫ್ ಮಂಡಳಿಯ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗ್ತಾ ಇಲ್ಲ ಎಂದು ಅಲ್ಲಿನ ಸ್ಥಳೀಯರು ದೂರಿದ್ದಾರೆ. ಕಳೆದ ರಾತ್ರಿ ತುಂತುರು ಮಳೆ ಶುರುವಾದ ಕಾರಣ ಭಕ್ತಾದಿಗಳಿಗೆ ತೀವ್ರ ತೊಂದರೆ ಉಂಟಾಗಿತ್ತು. ಅದೇ ಸಮಯದಲ್ಲಿ ಇಡೀ ರಾತ್ರಿ ವಿದ್ಯುತ್ ಇಲ್ಲದ ಕಾರಣ ಭಕ್ತಾದಿಗಳಿಗೆ ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು. ಹಲವಾರು ಬಾರಿ ದರ್ಗಾಗೆ ಜನರೇಟರ್ ಉಪಯೋಗಿಸಲು ವಕ್ಫ್ ಮಂಡಳಿ ಗಮನಕ್ಕೆ ಹಲವಾರು ಬಾರಿ ತಂದರೂ ಸಹ ಏನೂ ಪ್ರಯೋಜನವಾಗುತ್ತಿಲ್ಲ ಎಂದು ಅಲ್ಲಿಗೆ ಬರುವ ಭಕ್ತಾದಿಗಳು ಆರೋಪಿಸಿದ್ರು.
ಈಗಲಾದರೂ ವಕ್ಫ್ ಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದರ್ಗಾಕ್ಕೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸುತ್ತಾರೆ ಎನ್ನುವುದೆಂದು ಕಾದು ನೋಡಬೇಕಾಗಿದೆ. ಕುಡಿಯುವ ನೀರು ಮೇವು ಪೂರೈಕೆಯಲ್ಲಿ ತೊಂದರೆ ಆಗಬಾರದೆಂದು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕಾರಿಗಳಿಗೆ ತಿಳಿಸಿದರು. ಕುಡಿಯುವ ನೀರು ಮತ್ತು ಮೇವು ಪೂರೈಕೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತುಮಕೂರು ಜಿಲ್ಲೆಯಲ್ಲಿ ಬರ ಪರಿಹಾರ ಹಾಗೂ ಕರ್ನಾಟಕ ಶಾಸಕರ ಪ್ರದೇಶ ಅಭಿವೃದ್ದಿ ಯೋಜನೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ 10 ತಾಲೂಕುಗಳು ಬರಪೀಡಿತವಾಗಿರುವುದರಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವಿನ ಪೂರೈಕೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು. ಎಲ್ಲಿ ನೀರಿನ ಸಮಸ್ಯೆ ಇರುತ್ತದೆಯೋ ಅಲ್ಲಿ ನೀರಿನ ಪೂರೈಕೆ ಮಾಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅಧಿಕಾರಿಗಳು ಜನರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಲು ಮುಂದಾಗಬೇಕೆಂದು ಹೇಳಿದರು. ನಮ್ಮಲ್ಲಿ ಈಗಾಗಲೇ ಇದೆ, ಯಾರು ಆಲ್ರೆಡಿ ಎಕ್ಸಿಸ್ಟಿಂಗ್ ಚೆಕ್ ಡ್ಯಾಮ್ಸ್ ಇದೆ. ಯು ವುಡ್ ಹೌ ಮೆನಿ ಆಫ್ ದೆಮ್ ಡು ನಾಟ್ ಸ್ಟೋರ್ ವಾಟರ್, ನೀರ್ ನಿಲ್ತಾ ಇಲ್ಲ ಅಂತ ನಿಮ್ಮ ಹತ್ರ ವರದಿ ಇರ್ತಲ್ಲ, ಸೊ ಅದರದ್ದು ಸೆಪರೇಟ್ ಪಟ್ಟಿ ಮಾಡಿ. ಅವ್ರು ಹೇಳಿದಾಗೆ ಆಲ್ ಯು ಹ್ಯಾವ್ ಟು ಡೂ ಇಸ್ ದಿಸ್ ಟೆಕ್ನಾಲಜಿ ಹೌದಲ್ಲ, ಸೊ ನಿಮಗೆ ರಿಸಲ್ಟ್ಸ್ ಇಮಿಡಿಯೇಟ್ ಗೊತ್ತಾಗುತ್ತೆ. ಮಳೆ ಆದ್ರೆ ನೀರು ನಿಲ್ತಾ ಇಲ್ಲ ಮೊದಲು, ಈಗ ಇದನ್ನ ಹಾಕಿದ್ರೆ ನೀರು ನಿಲ್ಲುತ್ತಾ ಅಂತ ಚೆಕ್. ಸೊ ಇದು ಎರಡನೇ ಎಕ್ಸ್ಪೆರಿಮೆಂಟ್ ಅನ್ನು ನಾವು ಮಾಡಿದ್ವಿ. ತುಮಕೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು ಇದರಿಂದಾಗಿ ನೀರಿನ ಸಮಸ್ಯೆ ಉಲ್ಬಣಗೊಳ್ಳಲು ಕಾರಣವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಸಭೆಯಲ್ಲಿ ತಿಳಿಸಿದರು. ಈಗಾಗಲೇ ಚಿಕ್ಕನಾಯಕನಹಳ್ಳಿ ಕಸಬದಲ್ಲಿ 16 ಮೇವು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಮೇವು ಕಿರು ಪಟ್ಟಣಗಳನ್ನು ರೈತರಿಗೆ ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತ ಭೂಮಾಲನ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭ್ರಷ್ಟರ ವಿರುದ್ದ ಎಸ್ಸಿಬಿಗೆ ದೂರು ನೀಡಿ ಭಯ ಪಡುವ ಅವಶ್ಯಕತೆ ಇಲ್ಲವೆಂದು ಎಸಿಬಿ ಡಿವೈಎಸ್ಪಿ ರಘುಕುಮಾರ್ ಮನವಿ ಮಾಡಿದ್ದಾರೆ. ಯಾವುದೇ ಅಧಿಕಾರಿಗಳು ಮತ್ತು ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿದರೆ, ಅಂಥವರ ಬಗ್ಗೆ ಮಾಹಿತಿ ನೀಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದಾಗಿ ಎಸಿಬಿ ಡಿವೈಎಸ್ಪಿ ರಘುಕುಮಾರ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭ್ರಷ್ಟರ ಬಗ್ಗೆ ಯಾರಾದರೂ ಮಾಹಿತಿ ನೀಡಿದರೆ ಅವರ ಹೆಸರನ್ನು ಗೌಪ್ಯವಾಗಿಡಲಾಗುವುದು, ಯಾವುದೇ ಕಾರಣಕ್ಕೂ ಮಾಹಿತಿ ಬಹಿರಂಗಗೊಳಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ತಿಪಟೂರಿನ ಜೆಎಂಎಫ್ಸಿ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕಿ ಲಂಚದ ಬಲಿಗೆ ಸಿಕ್ಕಿಬಿದ್ದಾರೆ. ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಎಸಿಬಿ ದಾಳಿ ನಡೆಸಿ ಬಂಧಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸಾರ್ವಜನಿಕರು ಹೆಚ್ಚಿನ ಸಹಕಾರ ನೀಡಿದರೆ ಭ್ರಷ್ಟರನ್ನು ಮಟ್ಟ ಹಾಕುವಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆಟ್ಟು ಹಾಕುವುದಿಲ್ಲವೆಂದು ಎಸಿಬಿ ಡಿವೈಎಸ್ಪಿ ರಾಘುರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಪೂರ್ಣಿಮಾ ಶ್ರೀಮತಿ ಪೂರ್ಣಿಮಾ ಅವರಿಗೂ ಮತ್ತೆ ಶ್ರೀ ಶರಣಪ್ಪ ಅವರಿಗೆ, ಶರಣಕುಮಾರ್ ಅಂತ ಏನಿದ್ದಾರೆ ಟೈಪಿಸ್ಟ್, ಅವರ ಕೆಳಗಡೆ ಕೆಲಸ ಮಾಡೋರನ್ನು ಇಬ್ಬರನ್ನು ಕೂಡ ನಾವು ದಸ್ತಗಿರಿ ಮಾಡಿ ನಾವು ಅದನ್ನು ನ್ಯಾಯಾಂಗ ಬಂಧನಕ್ಕೆ ನಮ್ಮ ಶಿವಶರಣ ಇವರೆಲ್ಲರೂ ಸೇರಿ ಒಂದು ಟೀಮನ್ನು ಮಾಡಿ ನಾವು ತನಿಖೆಯಲ್ಲಿ ಭಾಗವಹಿಸಿಬಿಟ್ಟು ಆ ಪ್ರಕರಣವನ್ನು ನಾವು ಸಕ್ಸಸ್ಫುಲ್ ಆಗಿ ಟ್ರ್ಯಾಪ್ ಮಾಡಿ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ಬಿಟ್ಟಿದ್ದೀವಿ. ಶರಣಪ್ಪ ಅವರ ಕಡೆಯವರು ಒಬ್ರು ಅಕೌಂಟ್ ಇದೆ, ನಾವು ಸ್ಟಿಲ್ ಇಟ್ಸ್ ಅಂಡರ್ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ನಾವು ಈಗ ಅದನ್ನ ನಾವು ಡೀಟೇಲ್ಸ್ ಕೊಡ್ತಾ ಇಲ್ಲ. ಮೊನ್ನೆ 2 ದಿವಸ ಆಗಿದೆ, ಭಾನುವಾರ ಅವರು ಅದನ್ನ ಅಕೌಂಟ್ ಹಾಕಿಸ್ಕೊಳ್ತಾರೆ. ಈ ಬ್ಯಾಂಕಿಂಗ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ಹರ್ಷಿತ್ನನ್ನ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಆಶೀರ್ವದಿಸಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಠದ ವಿದ್ಯಾರ್ಥಿ ಹರ್ಷಿತ್ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದಿದ್ದಾರೆ ಎಂದು ಸಿದ್ದಗಂಗ ಮಹಾಸ್ವಾಮಿ ತಿಳಿಸಿ ಆ ವಿದ್ಯಾರ್ಥಿಯನ್ನ ಅಭಿನಂದಿಸಿದ್ದಾರೆ. ಸಿದ್ದಗಂಗಾ ಮಠದಲ್ಲಿರುವ ಸಿದ್ದಗಂಗಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಹರ್ಷಿತ್ 625ಕ್ಕೆ 624 ಅಂಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆಂದು ಸಿದ್ದಲಿಂಗ ಸ್ವಾಮೀಜಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉತ್ತಮ ಫಲಿತಾಂಶ ತಂದಿರುವ ಆ ವಿದ್ಯಾರ್ಥಿಯನ್ನ ಮುಕ್ತ ಕಂಠದಿಂದ ಶ್ರೀಗಳು ಹೊಗಳಿ ಶಾನುಭವಿಸಿ ಆಶೀರ್ವದಿಸಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದ್ದಾರೆ. ನಮ್ಮ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯೊಬ್ಬ ಇಷ್ಟೊಂದು ಪರಿಶ್ರಮ ಪಟ್ಟು ಶಿಕ್ಷಕರ ಸಹಕಾರ, ತಂದೆ ತಾಯಿಗಳ ಪ್ರೋತ್ಸಾಹ ಇವೆಲ್ಲವನ್ನು ಇಟ್ಕೊಂಡು ತುಂಬ ಪರಿಶ್ರಮ ಪಟ್ಟು
ಈ ಒಂದು ಸಾಧನೆ ಮಾಡಿದ್ದೇನೆ. ವಿದ್ಯಾರ್ಥಿಗೆ ಇನ್ನೂ ಆತ್ಮವಿಶ್ವಾಸ ಇದೆ, ಒಂದು ಮಾರ್ಕ್ಸು ಹೋಗಂಗಿಲ್ಲ ಅಂತೇಳಿ ಅದನ್ನು ಪುನಃ ರಿವ್ಯಾಲ್ಯೇಷನ್ಗೆ ಹಾಕ್ತಾ ಇದ್ದಾನೆ ಅವನು. ಒಟ್ಟಿನಲ್ಲಿ ನಮಗೆ ಅವನು ಫಸ್ಟೇ ಬಂದಿದ್ದಾನೆ ಅಂತಲೇ ನಾವು ಭಾವಿಸ್ಕೊಳ್ತೀವಿ, ಅದರಾಗೇನು ಅನುಮಾನ ಇಲ್ಲ. ತುಂಬ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾನೆ, ರಾಜ್ಯಕ್ಕೆ ಕೀರ್ತಿ ತಂದಿರುವಂತ ಕೆಲಸವನ್ನು ಮಾಡಿದ್ದಾನೆ. ಎರಡನೇ ಸ್ಥಾನ ಇರಬೇಕು ತುಮಕೂರಿನಲ್ಲಿ, ಮೊದಲನೇ ಸ್ಥಾನ ಸ್ಟೇಟ್ನಲ್ಲೇ, ಸೆಕೆಂಡ್ನೇ ಸ್ಥಾನ. ಇನ್ನೂ ಒಂದು ಮಾರ್ಕ್ಸ್ ಇರೋದ್ರಿಂದ, ಕಡಿಮೆ ಇರೋದ್ರಿಂದ ಅವ್ರ ತಂದೆ ತಾಯಿಗಳೆಲ್ಲ ಬಂದಿದ್ದಾರೆ, ಅವನು ಒಳ್ಳೆ ಸಾಧನೆ ಮಾಡಿದ್ದಾನೆ. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದೇ ಶಾಲೆಯಲ್ಲಿ ಅದೇ ವಾತಾವರಣದಲ್ಲೇ ಓದಿರುವಂಥ ವಿದ್ಯಾರ್ಥಿ, ಒಂದು ಉತ್ತಮ ಉನ್ನತವಾದ ಸಾಧನೆಯನ್ನು ಮಾಡಿರುವಂತಹದ್ದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ತಂದಿರುವಂತಹ ವಿಚಾರ. ನೋಡಿ, ಕಮ್ಮಿ ಅಂಕ ಬಂದ ಕ್ಷಣಕ್ಕೆ ನಾವೇನು ಓಡೋಗಬಾರ್ದು, ಯಾರು ಆತ್ಮವಿಶ್ವಾಸ ಕಳ್ಕೋಬಾರ್ದು, ಅವಕಾಶ ಇರ್ತದೆ ಅವರಿಗೆ. ಅವರೆಲ್ಲರೂ ಕೂಡ ಅಂಕದ ಮೇಲೇ ನಿರ್ಣಯ ಮಾಡ್ಕೊಳಕ್ಕೆ ಹೋಗಬಾರ್ದು, ಅವರು ಕೂಡ ಪ್ರಯತ್ನ ಪಟ್ಟು ಇನ್ನೊಂದು ಅವಕಾಶಗಳಿರ್ತದೆ ಅವರಿಗೆ, ಅದರಿಂದ ಅಂತಹ ದುಡುಕಬಾರ್ದು ಯಾವುದನ್ನು ಕೂಡ. ಇವತ್ತು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಯಾವತ್ತು ಕೂಡ, ಅದು ಅವಕಾಶಗಳಿರ್ತದೆ. ಅವ್ರು ಯಾವುದು ಆ ರೀತಿಯಾದಂತಹ ಕೀಳರಿಮೆ ಪಡಬಾರ್ದು, ಮತ್ತೆ ದುರ್ಬಲ ಮನಸ್ಸಿಟ್ಕೋಬಾರ್ದು ಅಷ್ಟೇ. ಇವತ್ತು ಪೋಷಕರ ಪಾತ್ರ ಮುಖ್ಯವಾಗಿರುವಂಥದ್ದು, ಮಕ್ಕಳಿಗೆ ಒಂದು ಸಂಸ್ಕಾರ, ಊಟ ಉಡುಗೆ ತೊಡಿಸಿ ಎಲ್ಲವನ್ನ ಕೊಡುವಂತಹ ಅವರು ಮಕ್ಕಳ ಬೆಳವಣಿಗೆಯಲ್ಲಿ ಮೊದಲ ಪಾತ್ರ ಅವ್ರದ್ದು, ಆಮೇಲೆ ಶಾಲೆಯ ಪಾತ್ರ ಎರಡನೇದು. ಆದ್ದರಿಂದ ಇವತ್ತು ಪೋಷಕರು ಅವರ ಆ ಒಂದು ಸಾಧನೆಯ ಹಿಂದೆ ಮರೆಯಾದ ಕೈಯಂತೆ ಅವರಿಗೆ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇರುವಂತಹ ಅವರು, ನಿಜವಾದ ಅವರ ಸೇವೆಯನ್ನು ಕೂಡ ಯಾವತ್ತೂ ಕೂಡ ಯಾರು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ತುಮಕೂರು ದಕ್ಷಿಣ ಜಿಲ್ಲೆ 16ನೇ ಸ್ಥಾನದಲ್ಲಿದೆ ಎಂದು ಡಿಡಿಪಿಐ ಕಾಮಾಕ್ಷಿರವರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ತುಮಕೂರು ದಕ್ಷಿಣ ಜಿಲ್ಲೆ 16ನೇ ಸ್ಥಾನದಲ್ಲಿದೆ ಎಂದು ಡಿಡಿಪಿಐ ಎಂಆರ್ ಕಾಮಾಕ್ಷಿರವರು ತಿಳಿಸಿದರು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 11,126 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅದರಲ್ಲಿ 16,947 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ 80.21% ಫಲಿತಾಂಶ ಬಂದಿದೆ. ಜಿಲ್ಲೆಯ 46 ಶಾಲೆಗಳು ಶೇಕಡ 100% ಫಲಿತಾಂಶ ಲಭಿಸಿದ್ದು, ಇದರಲ್ಲಿ 20 ಸರ್ಕಾರಿ ಶಾಲೆಗಳು, 2 ಅನುದಾನಿತ ಶಾಲೆಗಳು, 24 ಅನುದಾನರಹಿತ ಶಾಲೆಗಳು ಶೇಕಡ 100% ಫಲಿತಾಂಶ ಪಡೆದಿದ್ದು, ಜಿಲ್ಲೆಯ ಯಾವುದೇ ಶಾಲೆಯೂ ಶೂನ್ಯ ಫಲಿತಾಂಶ ಪಡೆದಿಲ್ಲವೆಂದು ತಿಳಿಸಿದರು. ಇದು ಸ್ಟೇಟ್ ಆವರೇಜ್ಗಿಂತ ಆ್ಯಕ್ಚುಲಿ ಜಾಸ್ತಿ ಇದ್ದೀವಿ. ಸ್ಟೇಟ್ ಆವರೇಜ್ ಬಂದು 73% ಇದೆ, ನಮ್ಮ ಡಿಸ್ಟ್ರಿಕ್ಟ್ ಆವರೇಜು 80.21 ಇದ್ದರೂ ಸಹ ನಮ್ಮದು ಪ್ಲೇಸ್ಮೆಂಟಲ್ಲಿ ಈ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪಾಸಾಗಿರೋದು ತೊಗೊಂಡಾಗ ಕ್ವಾಂಟಿಟೇಟಿವ್ ಆಗಿ 18th ಪ್ಲೇಸು, ಕ್ವಾಲಿಟೇಟಿವ್ ಆಗಿ ತೊಗೊಂಡ್ರೆ 16th ಪ್ಲೇಸಲ್ಲಿ ಇದೆ ಸರ್. 14ನೇ ಸ್ಥಾನ ಎಷ್ಟು ನಮಗೆ ಬಂದಿರೋದು, ನಮಗೆ ವಾಟ್ಸಪ್ಪಲ್ಲಿ ಎಲ್ಲ ಬಂದಿರೋದು. ಈಗ ಎರಡು ಥರ ಸರ್ ಎರಡು ಥರ ಅಸೆಸ್ ಮಾಡಿದ್ದಾರೆ ಸರ್. ಒಟ್ಟು ಮಕ್ಕಳು ಪರೀಕ್ಷೆಗೆ ತಗೊಂಡವರು ಪಾಸ್ ಆದವರು ಎಷ್ಟು ಅನ್ನೋ ಲೆಕ್ಕದಲ್ಲಿ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಡಿಸ್ಟಿಂಕ್ಷನ್, ಎಷ್ಟು ಫಸ್ಟ್ ಕ್ಲಾಸ್ ಬಂದಿದೆ ಅನ್ನೋ ಕ್ವಾಲಿಟಿ ಮೇಲೆ ನೋಡುವಾಗ ನಮಗೆ 14ನೇ ಸ್ಥಾನ. ನೀವು 18 ಹಾಕಿ, 16 ಹಾಕಿ 18 ಹಾಕಿ ಈ ಅಸೆಸ್ಮೆಂಟ್ ಮಾಡಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಮಠದ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಸಿ ಹರ್ಷಿತ್ 625-624 ಅಂಕ ಪಡೆದು ರಾಜ್ಯದಲ್ಲಿ 2ನೇ ಸ್ಥಾನ ಹಾಗೂ ತುಮಕೂರು ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಿದ್ದಾನೆ. ಚಿಕ್ಕನಾಯಕನಹಳ್ಳಿಯ ರೋಟರಿ ಇಂಗ್ಲಿಷ್ ಶಾಲೆಯ ಜಿಎಂ ಶರಣಿ ಎಂಬ ವಿದ್ಯಾರ್ಥಿಯು 625-622 ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದು ತಮಗೆ ಹರ್ಷ ಉಂಟಾಗಿದೆ ಎಂದು ಡಿಡಿಪಿಐ ಹೇಳಿದ್ದಾರೆ. 621-617 ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಅಂಕ ಪಡೆದು ಟಾಪರ್ ಆಗಿದ್ದಾರೆಂದು ತಿಳಿಸಿದರು. ಕಳೆದ ವರ್ಷ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ 10ನೇ ಸ್ಥಾನದಲ್ಲಿದ್ದು ಈ ಬಾರಿ 16ನೇ ಸ್ಥಾನಕ್ಕೆ ತಲುಪಿದ್ದು ತಮಗೆ ತೀವ್ರವಾಗಿ ನೋವಾಗಿದ್ದು ಅದನ್ನು ಸರಿಪಡಿಸಿಕೊಂಡು ಮುಂದಿನ ವರ್ಷ ಉತ್ತಮ ರೀತಿಯಲ್ಲಿ ಫಲಿತಾಂಶ ತರಲು ಪ್ರಯತ್ನ ನಡೆಸಲಾಗುವುದೆಂದು ಡಿಡಿಪಿಐಯವರು ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪೋಷಕರು ಶಿಕ್ಷಕರು ಅವಮಾನ ಮಾಡದೆ ಜೂನ್ ತಿಂಗಳಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವಂತೆ ಉತ್ತೇಜನ ನೀಡಬೇಕೆಂದು ಡಿಡಿಪಿಐಯವರು ಮನವಿ ಮಾಡಿಕೊಂಡಿದ್ದಾರೆ. ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ನಡೆಸುವ ಬಗ್ಗೆ ಚಿಂತನೆ ಮಾಡಲಾಗುತ್ತಿದ್ದು ಆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಪರೀಕ್ಷೆಯನ್ನು ಎದುರಿಸುವಂತೆ ಸಜ್ಜುಗೊಳಿಸುವ ಕೆಲಸ ಆಗಬೇಕಿದೆ ಎಂದು ಡಿಡಿಪಿಐ ತಿಳಿಸಿದ್ದಾರೆ. So we are ready to give all sort of support to the our students. ಏನು ಫೇಲ್ಯೂರ್ ಆಗಿದ್ದಾರೆ, ಫೇಲ್ ಆಗಿದ್ದಂಥ ಮಕ್ಕಳಿಗೆ ಬ್ಲಾಕ್ ಲೆವೆಲಲ್ಲಿ ಒಂದೊಂದು ವರ್ಕ್ಶಾಪ್ ಮಾಡಿ ಒಂದು 40 ನಂಬರ್ ತಗೊಳ್ಳೋದು ಹೇಗೆ ಅಂತ ಅವ್ರಿಗೆ ಸ್ಕಿಲ್
ಅವನಿಗೆ 50% ಪೋರ್ಷನ್ಗೆ ಮಗು ತಯಾರಾದ್ರೂ ಕೂಡ ಪಾಸ್ ಆಗ್ತದೆ. ಸೊ ಅವನಿಗೆ ಆಗ್ಲಿಕ್ಕೆ ಗಂಜಿ ಕುಡಿಯಂತವ್ನಿಗೆ ನಾವು ಮುದ್ದೆ ತಿನ್ನು ಅಂದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋದು. ಸೊ ಈಗ ಅವ್ನಿಗೆ ಸಿಂಪ್ಲಿಫೈ ಮಾಡಿ ಅವನಿಗೆ ನೀನು ಮಾಗುತ್ತೆ ಪುಟ, ನೀನು ಓದು, ಹೆದರ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ನಾವು ಹೇಳ್ಕೊಡ್ತೀವ ಅಂತ ಈಗ ಅವನಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಮಕ್ಳಿಗೊಂದು ಕಾನ್ಫಿಡೆನ್ಸ್ ತುಂಬಿದ್ರೆ ಹೌದು ನಾನು ಆಯ್ಕೆ ನೋಯಿಸೋದು ಇತ್ತಂತ ಮಗುಗೆ ಅನಿಸುತ್ತೆ. ಅದು ಎಲ್ಲಿನೂ ಮಕ್ಕಳು ಅದು ಅವಮಾನ ಆಯಿತು ಅನ್ನೋದು ಅವ್ರ ಮನಸ್ಸಿನಲ್ಲಿ ಸುಳಿದೇ ಇರೋ ಹಾಗೆ ನಾವು ಟೀಚರ್ಸ್ ಆಗಲಿ ಸಮಾಜದವರಾಗಲಿ ಪ್ಯಾರೆಂಟ್ಸ್ ಆಗಲಿ ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಇವತ್ತಿನ ಮಕ್ಕಳು ಭಾಳ ಸೂಕ್ಷ್ಮ, ಮತ್ತು ಮಕ್ಕಳು ಈ ದೇಶದ ಆಸ್ತಿ, ಯಾವ ಕಾರಣಕ್ಕೂ ಆ ಮಕ್ಕಳನ್ನ ಇದೊಂದು ಚಿಕ್ಕ ವಿಷಯಕ್ಕೋಸ್ಕರ ಹಾಳು ಮಾಡಬಾರ್ದು. ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಸಾಧನೆ ಮಾಡ್ಕೊಳ್ತಾನೆ, ಅದೇನು ಇದಾಗಲಿಲ್ಲ. ಒಬ್ಬ ಬೇಗ ಅಚೀವ್ ಆದರೆ ಒಬ್ಬ ಒಂಚೂರು ಲೇಟಾಗಿ ಹೋಗ್ತಾನೆ. ಎಲ್ಲರೂ ಫಸ್ಟೇ ಆಗಬೇಕಾಗ ಆಗೋದೇ ಇಲ್ಲಲ್ಲ ಈ ವ್ಯವಸ್ಥೆಯಲ್ಲಿ. ಸೊ ಅದು ನಮಗೆ ಪಾಸಾಗಿರೋ ಮಕ್ಕಳ ಮೇಲೆ ಎಷ್ಟು ಹೆಮ್ಮೆ ಅನಿಸುತ್ತೋ, ಫೇಲಾಗಿರೋ ಮಕ್ಕಳ ಮೇಲೆ ಅಷ್ಟೇ ಅನುಕಂಪ ಕೂಡ ಇದೆ. ಅಂಥ ಮಕ್ಕಳಿಗೆ ಕೂಡ ನಾವು ವಿಶೇಷವಾಗಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಅಂದ ಆ್ಯಂಡ್ ಆಲ್ ದ ಪ್ಯಾರೆಂಟ್ಸ್ ಆರ್ ಫ್ರೀ, ಅವ್ರು ಕೂಡ ನಮ್ಮ ಆಫೀಸಿಗೆ ನನಗೆ ಕೂಡ ಕಾಲ್ ಮಾಡಿ ನಮ್ಮ ಮಗು ಈ ಥರ ಬೇಜಾರು ಮಾಡ್ಕೊಂಡಿದ್ದಾನೆ, ಯಾಕೋ ಓದ್ತಿಲ್ಲ ಮೇಡಮ್ ಅಂದರೆ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡ್ತೀನಿ. ನನ್ನ ಕಡೆಯಿಂದ ಇದು ಯಾಕಂದರೆ 2,00,000-2,50,000 ಮಕ್ಕಳ ಜವಾಬ್ದಾರಿ ಹೊತ್ಕೊಂಡಿರೋ ಅಂತ ಇಲಾಖೆ ಇದು. ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿಯ ಬೆಂಡ್ಲಿ ಜೀವಿಯಲ್ಲಿ ಸಿಡಿಲಿಗೆ ರೈತ ನರಸಿಂಹಪ್ಪನಿಗೆ ಸೇರಿದ ಜೋಡಿ ಎತ್ತುಗಳು ಸ್ಥಳದಲ್ಲಿ ಮೃತಪಟ್ಟಿವೆ. ಪಾವಗಡದಲ್ಲಿ ಕಳೆದ ರಾತ್ರಿ ಸುರಿದ ಗುಡುಗು ಸಿಡಿಲು ಸಹಿತ ಮಳೆಗೆ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಬೆಂಡ್ಲಿ ಜೀವಿ ಗ್ರಾಮದ ರೈತ ನರಸಿಂಹಪ್ಪ ಎಂಬುವವರಿಗೆ ಸೇರಿದ ಜೋಡಿ ಎತ್ತುಗಳು ಸಾವನ್ನಪ್ಪಿದ. ರಾತ್ರಿ ಮನೆ ಮುಂದಿನ ಕೊಟ್ಟಿಗೆಗೆ ಕಟ್ಟಿಹಾಕಿ ಮಲಗಿದಾಗ ಈ ಘಟನೆ ಸಂಭವಿಸಿದ. ಮುಂಗಾರು ಮಳೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿ ಕಾರ್ಯದ ನಿಮಿತ್ತ ಇತ್ತೀಚೆಗಷ್ಟೇ ಸುಮಾರು 65,000 ಹಣ ನೀಡಿ 2 ಎತ್ತುಗಳನ್ನು ರೈತ ನರಸಿಂಹಪ್ಪ ಕೊಂಡುಕೊಂಡಿದ್ರು. ದುರ್ಘಟನೆಯಿಂದಾಗಿ ರೈತ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾನೆ. ಮತ್ತೊಂದೆಡೆ ರಾತ್ರಿ ಇದೇ ಸಮಯಕ್ಕೆ ವಯನ ಹೊಸಕೋಟೆ ಹೋಬಳಿಯ ಇಂದ್ರಪೆಟ್ಟ ಗ್ರಾಮದಲ್ಲಿ ಕುಮಾರಿಯೊಬ್ಬ ಮನೆಗೆ ಸಿಡಿದು ಬಿಡಿದು ಮನೆಯ ಮೇಲ್ಛಾವಣಿ ಹಾಳಾಗಿದ್ದು ಮನೆಯೊಳಗಿನ ವಸ್ತುಗಳು ಪುಡಿ ಪುಡಿಯಾಗಿ ಅಪಾರ ಹಾನಿ ಸಂಭವಿಸಿದೆ. ದೇವನಹಳ್ಳಿಯಲ್ಲಿ ಎಸ್ಎಸ್ಎಲ್ಸಿ ಆಂಗ್ಲ ಪ್ರೌಢಶಾಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದಿದೆ. ದೇವನಹಳ್ಳಿ ಪಟ್ಟಣದಲ್ಲಿರುವ ಎಸ್ಎಸ್ಎಲ್ಸಿ ಆಂಗ್ಲ ಪ್ರೌಢಶಾಲೆಯು 2019 ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸತತವಾಗಿ 11 ವರ್ಷಗಳಿಂದ 100% ಫಲಿತಾಂಶ ಸಾಧಿಸುತ್ತಿದ್ದು ಈ ವರ್ಷವೂ ಸಹ ಅದನ್ನೇ ಮುಂದುವರೆಸಿಕೊಂಡು ಬಂದಿದೆ ಎಂದು ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾ ಡಿಎಸ್ ಧನಾಂಜಯ್ ತಿಳಿಸಿದ್ದಾರೆ. ನಮ್ಮ ಶಾಲೆಯಿಂದ 45 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ 16 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. 17 ವಿದ್ಯಾರ್ಥಿಗಳು 80%-90% ಅಂಕಗಳನ್ನು ಪಡೆದಿದ್ದು ಉಳಿದ 12 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಮದನ್ಗೌಡ 625 ಅಂಕಗಳಿಗೆ 609 ಅಂಕ ಪಡೆದು 97.44% ಗಳಿಸಿದ್ದಾರೆ. ಯಶವಂತ 96%, ದರ್ಶನ್ ಡಿ ನರಕುಂದ್ ಮತ್ತು ಸುಹಾಸ್ ರೆಡ್ಡಿ 96% ಅಂಕಗಳನ್ನು ಪಡೆದಿರುತ್ತಾರೆ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಣೆಗೊಂಡಿದೆ. ಬಹಳಷ್ಟು ಖುಷಿ ತಂದಿದೆ ನಮಗೆ ಈ ಸರಿ ರಿಸಲ್ಟ್ ಬಂದಿರತಕ್ಕಂಥದ್ದು. ಕಳೆದ 11 ವರ್ಷಗಳಿಂದನೂ ಕೂಡ ನಮ್ಮ ಶಾಲೆಯಲ್ಲಿ 100% ಫಲಿತಾಂಶವನ್ನು ಸಾಧನೆ ಮಾಡ್ತಾ ಇದ್ದೇವೆ. ಇದನ್ನು ತಮಗೆ ತಿಳಿಸೋದಕ್ಕೆ ಬಹಳಷ್ಟು ಖುಷಿ ಅಂತ ಅನಿಸುತ್ತೆ. ಒಟ್ಟು 45 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಈ 45 ವಿದ್ಯಾರ್ಥಿಗಳ ಪೈಕಿ 16 ಮಕ್ಕಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ. 17 ಮಕ್ಕಳು 80%-90% ತೆಗೆದುಕೊಂಡಿರ್ತಾರೆ. 12 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿರ್ತಾರೆ ಅಂತ ಭಾಳಷ್ಟು ಖುಷಿ ಅಂತ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ಟಾಪರ್ ಮದನ್ಗೌಡ 609 ಅಂಕಗಳನ್ನು ತೆಗೆದುಕೊಂಡಿರ್ತಾನೆ, ಸರಾಸರಿ 97.44%. ಹಾಗೆಯೇ ದ್ವಿತೀಯ ಸ್ಥಾನವನ್ನು 96% ಅಂಕಗಳನ್ನು ಪಡ್ಕೊಳ್ಳೋದ್ರ ಮೂಲಕ 3 ವಿದ್ಯಾರ್ಥಿಗಳು ಹಂಚಿಕೊಂಡಿರ್ತಾರೆ. ಇವರು ದರ್ಶನ್ ಡಿ ನರಗುಲ್, ಸುಹಾಸ್ ರೆಡ್ಡಿ ಹಾಗೂ ಯಶವಂತ್ ಅಂತಕ್ಕಂಥ ಮಕ್ಕಳು. 3ನೇ ಸ್ಥಾನವನ್ನು 94% ತೆಗೆದುಕೊಂಡು ಯಶವಂತ್ ಜಿ ಎಂ ಅಂತಕ್ಕಂಥ ಮಗು 3ನೇ ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಚಿಂತಾಮಣಿ ತಾಲೂಕು ಗುಡಾರ್ಲಹಳ್ಳಿಯಲ್ಲಿ ಸಮತ ಸೈನಿಕ ದಳ ಶಾಖೆ ಆರಂಭವಾಯಿತು. ಚಿಂತಾಮಣಿ ತಾಲೂಕಿನ ಗುಡಾರ್ಲಹಳ್ಳಿ ಗ್ರಾಮದಲ್ಲಿ ಸಮತ ಸೈನಿಕ ದಳದ ಗ್ರಾಮ ಶಾಖೆಯನ್ನು ರಾಜ್ಯಾಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರುವ ಸಮತ ಸೈನಿಕ ದಳ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಒಳ್ಳೆಯ ಕೆಲಸಗಳಿಗಾಗಿ ಸಮತ ಸೈನಿಕ ದಳವನ್ನು ಉಪಯೋಗಿಸಿಕೊಳ್ಳಿ ಎಂದರು. ಜಿ ವೆಂಕಟರಮಣಪ್ಪ, ಉಪಾಧ್ಯಕ್ಷರಾದ ಈಶ್ವರಪ್ಪ ಸರಸ್ವತಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುನಿರಾಜು, ಕಮಲಮ್ಮ, ಹರಿಪ್ರಸಾದ್, ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಗ್ರಾಮಸ್ಥರು ಭಾಗವಹಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.